ನಿಮಗೆ ಗೊತ್ತಾ, ಪದೇ ಪದೇ ಗೆಲ್ಲುವ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಬ್ರೇನೇ ಚೇಂಜ್ ಆಗುತ್ತೆ, ಮತ್ತು ಬ್ರೇನ್ ಚೇಂಜ್ ಆದರೆ ನಮ್ಮ ಜೀವನ, ನಮ್ಮ ಕರಿಯರ್ ಹೇಗೆ ಬದಲಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ರಿಸರ್ಚ್ ಸ್ಟಡಿಯಿಂದ ಶುರು ಮಾಡೋಣ. 2010 ಸೈಂಟಿಸ್ಟ್ ಒಂದು ಇಂಟ್ರೆಸ್ಟಿಂಗ್ ರಿಸರ್ಚ್ ಮಾಡ್ತಾರೆ. ಅದೇನೆಂದರೆ, ಎರಡು ಸೇಮ್ ಸೈಜ್ ಇಲಿಗಳ ನಡುವೆ ಫೈಟ್ ಮಾಡಿಸ್ತಾರೆ. ಅದರಲ್ಲಿ ಒಂದು ಇಲಿನ ಗೆಲ್ಲಿಸೋದಕ್ಕೆ ಇನ್ನೊಂದು ಇಲಿಗೆ ನಿದ್ದೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಸೊ ಆ ಇಲಿ ಸುಸ್ತಾಗಲಿ ಮತ್ತು ಇನ್ನೊಂದು ಇಲಿ ಗೆಲ್ಲಲಿ ಅಂತ ಆ ಇಲಿಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಮತ್ತು ಎಕ್ಸಾಕ್ಟ್ಲಿ ಹಾಗೆ ಆಗುತ್ತೆ. ಇಂಜೆಕ್ಷನ್ ಮಾಡಿರುವ ಇಲಿ 5 ರೌಂಡ್ಸಲ್ಲಿ 4 ಸಲ ಸೋಲುತ್ತೆ. ಆಮೇಲೆ 20 ನಿಮಿಷದ ಬ್ರೇಕ್ ನಂತರ ಮತ್ತೆ ಆ ಇಲಿಗಳ ನಡುವೆನೇ ಫೈಟ್ ಮಾಡಿಸ್ತಾರೆ. ಬಟ್ ಈಗ ಆ ಇಂಜೆಕ್ಷನ್ ಇಫೆಕ್ಟ್ ಅಂತೂ ಇರಲಿಲ್ಲ. ಆದರೂ ಆ ಮೊದಲು ಯಾವ ಇಲಿ ಸೋತಿತ್ತಲ್ಲ ಅದೇ ಇಲಿ 4 times ಸೋಲುತ್ತೆ. ಈ ಎಕ್ಸ್ಪೆರಿಮೆಂಟ್ ತುಂಬ ಸಲ ರಿಪೀಟ್ ಮಾಡ್ತಾರೆ, ಮತ್ತು ಬೇರೆ ಬೇರೆ ಸೈಜ್ ಇಲಿಗಳ ನಡುವೆ ಫೈಟ್ ಮಾಡಿಸ್ತಾರೆ. ರಿಸಲ್ಟಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಯಾವ ಇಲಿ ಫಸ್ಟ್ ರೌಂಡಲ್ಲಿ ಗೆಲ್ತಿತ್ತು ಅದೇ ಇಲಿ ಬಾಕಿ ಉಳಿದಿರುವ ರೌಂಡ್ಸಲ್ಲಿ ಗೆಲ್ತಿತ್ತು. ಇದಕ್ಕೇ ವಿನ್ನರ್ ಇಫೆಕ್ಟ್ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಯಾವಾಗ ನಾವು ಒಂದು ಕಾಂಪಿಟೇಷನಲ್ಲಿ ಒಮ್ಮೆ ಗೆಲ್ಲುವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಆಗ ಮುಂದಿನ ಕಾಂಪಿಟೇಷನಲ್ಲಿ ನಮ್ಮ ಗೆಲ್ಲುವ ಚಾನ್ಸಸ್ ಹೆಚ್ಚಾಗುತ್ತೆ. ನಮ್ಮ ಎದುರಾಳಿ ಎಷ್ಟೇ ಟ್ಯಾಲೆಂಟೆಡ್ ಆರ್ ಪವರ್ಫುಲ್ ಇದ್ದರೂ ಸಹ ನಮ್ಮ ಗೆಲ್ಲುವ ಚಾನ್ಸಸ್ ಹೆಚ್ಚಿರುತ್ತೆ. ಹೀಗೆ ಯಾಕಾಗತ್ತೆ ಅಂತ ನಿಮ್ಮಲ್ಲಿ ಪ್ರಶ್ನೆ ಬಂದಿರಬಹುದು. ನೋಡಿ, ಯಾವಾಗ ನೀವು ಪದೇ ಪದೇ ಗೆಲುವನ್ನು ಅನುಭವಿಸ್ತೀರಾ, ಆವಾಗ ನಿಮ್ಮಲ್ಲಿ ಟೆಸ್ಟೋಸ್ಟ್ರಾನ್ ಮತ್ತು ಡೋಪಾಮೈನ್ ಲೆವೆಲ್ ಹೆಚ್ಚಾಗುತ್ತೆ. ಆ ಕಾರಣದಿಂದ ನಿಮ್ಮಲ್ಲಿ ಮೋಟಿವೇಶನ್, ಫೋಕಸ್ ಮತ್ತು ಅಗ್ರೆಷನ್ ಹೆಚ್ಚಾಗುತ್ತೆ. ಅದರ ಜೊತೆ ಜೊತೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಪೀಕಲ್ಲಿರುತ್ತೆ. ಅದರಿಂದ ಕಾಂಪಿಟೇಷನಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಅಂದರೆ, ನೀವು ಮುಂದಿನ ಸಲ ಮತ್ತೆ ಗೆಲ್ತೀರಾ, ಮತ್ತೆ ಗೆಲುವನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಮತ್ತೆ ಕೆಲವು ಮಿಸ್ಟೇಕ್ಸ್ನ ಸರಿ ಮಾಡ್ಕೋತೀರಾ, ಕೆಲವು ಹೊಸ ವಿಷಯ ಕಲಿತೀರಾ, ಅದರಿಂದ ನೀವು ಇನ್ನೂ ಎತ್ತರಕ್ಕೆ ಬೆಳೆಯುತ್ತಾ ಹೋಗ್ತೀರಾ. ವಿನ್ನರ್ ಇಫೆಕ್ಟಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟಡಿ ಇದೆ. ಆ ಸ್ಟಡಿಯಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಯಾವ ಹುಡುಗರಿಗೆ ಹುಡುಗಿಯರ ಅಟೆನ್ಷನ್ ಸಿಗುತ್ತೆ, ಯಾವ ಹುಡುಗರಿಗೆ ಹುಡುಗಿಯರು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ, ಆ ಹುಡುಗರು ಜಾಸ್ತಿ ಟೆಸ್ಟೋಸ್ಟ್ರಾನ್ ಎಕ್ಸ್ಪೀರಿಯನ್ಸ್ ಮಾಡ್ತಾರಂತೆ. ಅಂದರೆ ಅವರು ಮತ್ತಷ್ಟು ಅಟ್ರ್ಯಾಕ್ಟಿವ್ ಆಗ್ತಾರಂತೆ, ಅವರ ಸ್ಟೈಲ್ ಮತ್ತು ಬಾಡಿ ಲ್ಯಾಂಗ್ವೇಜ್ ಸಹ ಬದಲಾಗುತ್ತೆ ಅಂತೆ. ದೋಸ್ತ್, ಈ ವಿನ್ನರ್ ಇಫೆಕ್ಟ್ ಎಲ್ಲ ಫೀಲ್ಡಲ್ಲೂ ವರ್ಕ್ ಆಗುತ್ತೆ. ವಿನ್ನರ್ ಇಫೆಕ್ಟ್ ರೈಟರ್ ಏನು ಹೇಳ್ತಾರಂದರೆ, ಯಾವ ವಿದ್ಯಾರ್ಥಿ ಸ್ವತಃ ತನ್ನನ್ನು ತಾ ತುಂಬ ಇಂಟೆಲಿಜೆಂಟ್ ಅಂತ ತಿಳ್ಕೊತಾನೆ, ಅವನು ಬೋರಿಂಗ್ ಮತ್ತು ಟಫ್ ಸಬ್ಜೆಕ್ಟ್ಸ್ ಓದುವುದಕ್ಕೆ ಎಕ್ಸೈಟೆಡ್ ಇರ್ತಾನೆ. ಆ ಕಾರಣದಿಂದ ಅವನು ಜಾಸ್ತಿ ಫೋಕಸಿಂದ ಓದ್ತಾನಂತೆ. ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಮತ್ತಷ್ಟು ಕಠಿಣ ಪ್ರಾಕ್ಟೀಸ್ ಮಾಡ್ತಾನೆ, ಒಬ್ಬ ಒಳ್ಳೆ ಪ್ಲೇಯರ್ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡುವುದರಲ್ಲಿ ಪ್ರೇರಿತನಾಗಿರ್ತಾನೆ. ಅದಕ್ಕೆ ಯಾರು ವಿನ್ನರ್ ಇಫೆಕ್ಟ್ ಸೈಕಲ್ ಫಾಲೋ ಮಾಡ್ತಾರೆ ಅಂಥವರು ತಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲಿ ಗೆಲ್ಲುವ ಚಾನ್ಸಸ್ ಇರುತ್ತೆ. ಅಂದರೆ ನಿಮ್ಮ ಕರಿಯರ್ ಡೈರೆಕ್ಷನ್ನೇ ಬದಲಾಗುತ್ತೆ. ಇನ್ನು ನಿರಾಶೆಯ ವಿಷಯ ಏನಂದರೆ, ಇದರ ಉಲ್ಟಾ ಸಹ ನಿಜ ಇದೆ. ದ್ಯಾಟ್ ಈಸ್ ಲೂಸರ್ ಇಫೆಕ್ಟ್. ಯಾರು ಸಣ್ಣ ಸಣ್ಣ ವಿಷಯಗಳಲ್ಲಿ ಸೋಲನ್ನು ಅನುಭವಿಸ್ತಾರೆ ಅವರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ. ಆ ಕಾರಣದಿಂದ ನೆಕ್ಸ್ಟ್ ಕೆಲಸ ಮಾಡೋದರಲ್ಲಿ ಅವರು ತಮ್ಮ ಪೂರ್ತಿ ಬುದ್ಧಿ ಯೂಸ್ ಮಾಡೋಕ್ಕಾಗಲ್ಲ. ಯಾವಾಗ ಮೋಟಿವೇಶನ್, ಫೋಕಸ್ ಮತ್ತು ಅಗ್ರೆಷನ್ ಅವಶ್ಯಕತೆ ಇರುತ್ತೆ ಆವಾಗ ನಿಮ್ಮಿಂದ ಅದು ಆಚೆನೇ ಬರಲ್ಲ. ಅದರಿಂದ ಮನಸ್ಸಲ್ಲಿ ಡೌಟ್ ಉಟ್ಕೊಳ್ಳುತ್ತೆ. ಸೊ ಯಾವಾಗ ನೀವು ಸೋಲಿನ ಮೇಲೆ ಫೋಕಸ್ ಮಾಡ್ತೀರಾ, ಆವಾಗ ನಿಮ್ಮ ಮೈಂಡಲ್ಲಿ ನೆಗೆಟಿವ್ ಇಮೋಷನ್ಸ್ ಸ್ಟೋರ್ ಆಗ್ತವೆ. ಅದರಿಂದ ನೀವು ನಿಮ್ಮ ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡಲ್ಲ, ಬದಲಿಗೆ ನೀವು ನಿಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಅದರಿಂದ ನೀವು ಲೂಸರ್ ಇಫೆಕ್ಟಲ್ಲಿ ಟ್ರ್ಯಾಪ್ ಆಗ್ತೀರಾ. ಹಾಗಾದರೆ ಈಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು ವಿನ್ನರ್ ಇಫೆಕ್ಟ್ನ ಹೇಗೆ ಫಾಲೋ ಮಾಡಬೇಕು ಅಂತ. ಇದರ ಸೀಕ್ರೆಟ್ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟಿಂದ ಹೇಳ್ತೀನಿ. ಒಂದು ಸ್ಟಡಿಯಲ್ಲಿ ಏನಾಗುತ್ತೆ ಅಂದರೆ, ಯಾವ ಫುಟ್ಬಾಲ್ ಟೀಮ್ ಒಂದು ಮ್ಯಾಚ್ ಮೇಲೆ ಮತ್ತೊಂದು ಮ್ಯಾಚ್ ಹಾಗೆ ಕನ್ಸಿಸ್ಟೆಂಟ್ಲಿ ಗೆಲ್ಲುತ್ತಾನೆ ಹೋಗುತ್ತೆ, ಆವಾಗ ಟೀಮ್ ಪ್ಲೇಯರ್ಸ್ಗಳ ಮನೋಬಲ ಅಂತೂ ಸ್ಟ್ರಾಂಗ್ ಆಗೇ ಆಗುತ್ತೆ. ಆದರೆ ನೀವು ಶಾಕ್ ಆಗ್ಬೋದು, ಆ ಟೀಮ್ ಫ್ಯಾನ್ಸ್ ಇರ್ತಾರಲ್ಲ, ಅವರ ಟೆಸ್ಟೋಸ್ಟ್ರಾನ್ ಲೆವೆಲ್ ಕೂಡ ಹೆಚ್ಚಾಗತ್ತಂತೆ, ಮತ್ತು ಅವರ ಕಾನ್ಫಿಡೆನ್ಸ್ ಲೆವೆಲ್ ಕೂಡ ಹೆಚ್ಚಾಗುತ್ತೆ. ಅಂದರೆ ನೀವು ನಿಮ್ಮನ್ನು ಗೆಲುವಿನ ಜೊತೆ ಜೋಡಿಸ್ಕೋಬೇಕು, ಆ ಗೆಲುವು ನಿಮ್ಮದಾಗಿರಲಿ ಅಥವಾ ಬೇರೆಯವ್ರದ್ದಾಗಿರಲಿ. ಸೊ ವಿನ್ನರ್ ಇಫೆಕ್ಟ್ ಫಾಲೋ ಮಾಡೋದಕ್ಕೆ ಮೊದಲ ಟಿಪ್ ಏನಂದರೆ, ರಿಸಲ್ಟ್ ಜೊತೆ ನಿಮ್ಮ ಕನೆಕ್ಷನ್ ಬದಲಾಯಿಸ್ಕೋಬೇಕು. ಅದಕ್ಕೋಸ್ಕರ ನಾನು ನಿಮಗೆ ಒಂದು ಫಾರ್ಮುಲಾ ಕೊಡ್ತೀನಿ.
ಕನ್ಸಿಸ್ಟನ್ಸಿ ಪ್ಲಸ್ ಫೋಕಸ್ ಪ್ಲಸ್ ಪಾಸಿಟಿವ್ ಮೈಂಡ್ ಸೆಟ್ ಈಸ್ ಈಕ್ವಲ್ ಟು ಸಕ್ಸಸ್. ನೀವು ಒಂದು ವರ್ಕ್ ಶೀಟ್ ಮಾಡ್ಕೋಬೇಕು, ಅದರಲ್ಲಿ ನೀವು ಯಾವ ಕೆಲಸ ಎಷ್ಟು ಸಮಯ ಮಾಡಿದ್ರಿ ಅಂತ ನೋಟ್ ಮಾಡಬೇಕು. ಯಾವ ಕೆಲಸ ನೀವು 30 ನಿಮಿಷದಕ್ಕಿಂತ ಜಾಸ್ತಿ ಮಾಡ್ತೀರಾ ಅದನ್ನು ನೋಟ್ ಮಾಡ್ಕೋಬೇಕು, ಮತ್ತು ಪದೇ ಪದೇ ನಿಮಗೆ ನೀವೇ ಹೇಳ್ಕೋಬೇಕು, ನಾನು ಸತತವಾಗಿ ಕೆಲಸ ಮಾಡ್ತಿದ್ದೀನಿ ಅದಕ್ಕೆ ನಾನು ಮೊದಲಿನಿಗಿಂತ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅದರಲ್ಲಿ ನೋಟ್ ಮಾಡಬೇಕು. ರಿಸಲ್ಟ್ ಈಸ್ ಈಕ್ವಲ್ ಟು ಸಕ್ಸಸ್ ಅಲ್ಲ, ಬದಲಿಗೆ ಕನ್ಸಿಸ್ಟೆನ್ಸಿ ಪ್ಲಸ್ ಫೋಕಸ್ ಪ್ಲಸ್ ಪಾಸಿಟಿವ್ ಮೈಂಡ್ ಸೆಟ್ ಈಸ್ ಈಕ್ವಲ್ ಟು ಸಕ್ಸಸ್. ವಿನ್ನರ್ ಇಫೆಕ್ಟ್ ಸೈಕಲಲ್ಲಿ ಮೇಲೆ ಏರೋದಕ್ಕೆ ಎರಡನೇ ಟಿಪ್ ಯಾವುದು ಅಂದರೆ, ದಿನದ 3 ಚಿಕ್ಕ ವಿನ್ಸ್ಗಳನ್ನು ನೆನಪಲ್ಲಿ ಇಟ್ಕೋಬೇಕು. ನಮ್ಮ ಮೈಂಡ್ಗೆ ರಿಯಾಲಿಟಿ ಮತ್ತು ವಿಚಾರಗಳ ನಡುವಿನ ಅಂತರ ಗೊತ್ತಾಗಲ್ಲ. ನೀವೇನು ಯೋಚನೆ ಮಾಡ್ತೀರಾ ಅದನ್ನೂ ಸಹ ಅದು ರಿಯಾಲಿಟಿನೇ ಅಂತ ತಿಳ್ಕೊಳ್ಳುತ್ತೆ. ಅದಕ್ಕೆ ನೀವು ಗೆಲ್ಲುವುದಕ್ಕಿಂತ ಗೆಲುವಿನ ಅನುಭವ ಫೀಲ್ ಮಾಡುವುದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಮುಂಜಾನೆ ಎದ್ದು ಹಾಸಿಗೆ ತೆಗೆದಿದ್ದು, 5 ನಿಮಿಷ ಎಕ್ಸಸೈಸ್ ಮಾಡಿದ್ದು ಅಥವಾ ಮೆಡಿಟೇಷನ್ ಮಾಡಿದ್ದು, ಹೀಗೆ ನೀವು ಮಾಡಿರುವ ವಿಷಯಗಳನ್ನು ನೆನಪಲ್ಲಿ ಇಟ್ಟುಕೊಂಡು ಅವುಗಳನ್ನು ಪೂರ್ತಿ ಮಾಡಿರುವ ಅನುಭವ ಫೀಲ್ ಮಾಡಬೇಕು. ಅದರಿಂದ ನಿಮ್ಮ ಮೈಂಡಲ್ಲಿ ಗೆಲ್ಲುವ ಅಭ್ಯಾಸ ಬಿಲ್ಡ್ ಆಗುತ್ತೆ. ಯಾವಾಗ ನೀವು ಇಂಥ ಚಿಕ್ಕ ವಿಷಯ ನೆನಪಲ್ಲಿ ಇಟ್ಕೋತೀರಾ ಅದರಿಂದ ನಿಮ್ಮಲ್ಲಿ ನೆಗೆಟಿವ್ ಇಮೋಷನ್ಸ್ ಹುಟ್ಕೊಳ್ಳಲ್ಲ. ನೆಕ್ಸ್ಟ್ 3ನೇ ಟಿಪ್ ಯಾವುದು ಅಂದರೆ ವಿಜುವಲೈಸೇಷನ್. ಒಲಿಂಪಿಕ್ ಅಥ್ಲೀಟ್ಸ್ ವಿಜುವಲೈಸೇಷನ್ ಮುಖಾಂತರ ವಿನ್ನರ್ ಇಫೆಕ್ಟಿನ ಪ್ರಯೋಗ ಮಾಡ್ತಾರೆ. ನೀವು ವಿಜುವಲೈಸೇಷನಲ್ಲಿ ನಿಮ್ಮ ಚಿಕ್ಕ ರೂಟೀನ್ಸ್ ಕಂಪ್ಲೀಟ್ ಮಾಡುವುದನ್ನು ನೋಡಬೇಕು, ಅಂದರೆ ನಿಮ್ಮ ಚಿಕ್ಕ ರೂಟೀನ್ಸ್ ಕಂಪ್ಲೀಟ್ ಆಗಿರೋದನ್ನು ವಿಜುವಲೈಸ್ ಮಾಡಬೇಕು, ಕಠಿಣ ಪರಿಶ್ರಮ ಮಾಡುವುದನ್ನು ವಿಜುವಲೈಸ್ ಮಾಡಬೇಕು, ಮತ್ತು ನೀವು ಕಠಿಣ ಪರಿಶ್ರಮ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗ್ತಿದೆ, ಇದನ್ನೆಲ್ಲ ನೀವು ವಿಜುವಲೈಸೇಷನಲ್ಲಿ ನೋಡಬೇಕು. ನಿಮ್ಮ ಲಾಂಗ್ ಟರ್ಮ್ ಗೋಲ್ ಪೂರ್ತಿ ಮಾಡುವುದನ್ನು ನೋಡಬೇಕು, ಅದರಿಂದ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನಿಮ್ಮ ಎನರ್ಜಿ ಲೆವೆಲ್ ಬೂಸ್ಟ್ ಆಗುತ್ತೆ, ಅದರಿಂದ ನೀವು ಈ ವಿನ್ನರ್ ಇಫೆಕ್ಟ್ ಸೈಕಲಲ್ಲಿ ಆಟೋಮೆಟಿಕಲಿ ಬರ್ತೀರಾ. ಸೊ ಗೈಸ್, ಈ ವಿಡಿಯೋದಲ್ಲಿ ಏನೇನು ನೋಡಿದ್ದೀವಿ ಅದನ್ನು ಶಾರ್ಟ್ ಆಗಿ ಒಮ್ಮೆ ರಿವೈಸ್ ಮಾಡೋಣ. ವಿನ್ನರ್ ಇಫೆಕ್ಟ್ ಏನಪ್ಪ ಅಂದರೆ, ಯಾವಾಗ ನೀವು ಗೆಲ್ಲುವನ್ನು ಫೀಲ್ ಮಾಡ್ತೀರಾ ಆವಾಗ ಭವಿಷ್ಯದಲ್ಲಿ ನೀವು ಗೆಲ್ಲುವ ಸಂಭಾವನೆ ಹೆಚ್ಚಾಗುತ್ತೆ. ಯಾವಾಗ ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ, ಚೆನ್ನಾಗಿ ಫೀಲ್ ಮಾಡ್ತೀರಾ, ಆವಾಗ ನಿಮ್ಮ ಕಾನ್ಫಿಡೆನ್ಸ್, ಬಾಡಿ ಲ್ಯಾಂಗ್ವೇಜ್, ಹಾರ್ಮೋನ್ಸ್ ಹೆಚ್ಚಾಗುತ್ತೆ. ವಿನ್ನರ್ ಇಫೆಕ್ಟ್ ಸೈಕಲಲ್ಲಿ ಉಳಿಯುವುದಕ್ಕೆ ನಿಮ್ಮನ್ನು ಗೆಲುವಿನ ಜೊತೆ ಕನೆಕ್ಟ್ ಮಾಡ್ಕೋಬೇಕು. ಗೆಲುವಿನಿಗಿಂತ ಗೆಲುವನ್ನು ಫೀಲ್ ಮಾಡುವುದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಮ್ಮ ಬ್ರೈನ್ ನೆಗೆಟಿವ್ ವಿಷಯಗಳನ್ನು ಜಾಸ್ತಿ ನೆನಪಲ್ಲಿಟ್ಕೊಳ್ಳುತ್ತೆ, ಮತ್ತು ಬೇರೆಯವರ ಸ್ಟ್ರಾಂಗ್ ಪಾಯಿಂಟ್ ಜೊತೆ ನಮ್ಮ ವೀಕ್ ಪಾಯಿಂಟ್ನ ಕಂಪೇರ್ ಮಾಡುತ್ತೆ. ಅದಕ್ಕೆ ಸೋಲಿನ ಮೇಲೆ ಫೋಕಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ರಿಸಲ್ಟ್ ಈಸ್ ಈಕ್ವಲ್ ಟು ಸಕ್ಸಸ್ ಅಲ್ಲ, ಬದಲಿಗೆ ಕನ್ಸಿಸ್ಟೆನ್ಸಿ ಪ್ಲಸ್ ಫೋಕಸ್ ಪ್ಲಸ್ ಪಾಸಿಟಿವ್ ಮೈಂಡ್ ಸೆಟ್ ಈಸ್ ಈಕ್ವಲ್ ಟು ಸಕ್ಸಸ್. ಪ್ರತಿದಿನ ಚಿಕ್ಕ 3 ಕಂಪ್ಲೀಟ್ ಮಾಡಿರುವ ಕೆಲಸ ನೋಟ್ ಮಾಡ್ಕೊಳ್ಳಿ. ಇದು ಒಂದು ತುಂಬ ಒಳ್ಳೆ ಹ್ಯಾಬಿಟ್ ಇದೆ, ಈ ಚಿಕ್ಕ ವಿಷಯ ನಿಮ್ಮನ್ನು ತುಂಬ ಮುಂದೆ ಒಯ್ಯುತ್ತೆ. 3ನೇ ಟಿಪ್ ಯಾವುದಿತ್ತು? ವಿಜುವಲೈಸೇಷನ್. ವಿಜುವಲೈಸೇಷನಲ್ಲಿ ಕಠಿಣ ಪರಿಶ್ರಮ ಮಾಡುವುದನ್ನು ನೋಡಬೇಕು, ಲಾಂಗ್ ಟರ್ಮ್ ಗೋಲ್ ಕಂಪ್ಲೀಟ್ ಮಾಡುವುದನ್ನು ನೋಡಬೇಕು, ಅಂದರೆ ನೀವು ಫ್ಯೂಚರಲ್ಲಿ ಏನು ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ವಿಜುವಲೈಸೇಷನಲ್ಲಿ ಆಲ್ರೆಡಿ ಅಚೀವ್ ಆಗಿರುವ ಥರ ನೋಡಬೇಕು. ಹಾಗಿದ್ರೆ ಈ ಒಂದು ವಿಡಿಯೋದಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ. ಮತ್ತು ಸ್ನೇಹಿತರೆ, ಇನ್ನೊಂದು ವಿಷಯ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಅದೇನೆಂದರೆ ಯಾವ ವ್ಯಕ್ತಿ ಸೆಲ್ಫ್ ಕಂಟ್ರೋಲ್ಡ್ ಇರ್ತಾನೆ ಅದೇ ವ್ಯಕ್ತಿ ಸಂಸಾರದಲ್ಲಿ ಖುಷಿಯಿಂದ ಮತ್ತು ಶಕ್ತಿಶಾಲಿಯಾಗಿ ಬದುಕುವುದಕ್ಕೆ ಸಾಧ್ಯ. ಯಾರು ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ ಅವರು ಸಂಘರ್ಷ ಮಾಡ್ತಾರೆ, ಸತತವಾಗಿ ತನ್ನ ಮನಸ್ಸಲ್ಲಿ ಒಳ್ಳೆ ವಿಚಾರಗಳನ್ನು ತುಂಬ್ಕೋತಾರೆ, ಮತ್ತು ಸತತವಾಗಿ ಒಳ್ಳೆ ಕರ್ಮ ಮಾಡ್ತಾರೆ, ಮತ್ತು ತನ್ನ ಗುರಿ ಕಡೆ ಸಾಗ್ತಾರೆ, ಮತ್ತು ನಿಸ್ವಾರ್ಥ ಭಾವನೆಯಿಂದ ತನ್ನ ಉದ್ದೇಶ ಪೂರ್ತಿ ಮಾಡುವುದರಲ್ಲಿ ತೊಡಗ್ತಾರೆ. ಇಂಥ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿನೇ ಕರ್ಮಯೋಗಿ ಅಂತ ಅನ್ನಿಸ್ಕೋತಾನೆ. ಮತ್ತು ಕರ್ಮಯೋಗದ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದರೆ ಅದ್ರ ಮೇಲೆ ನಾನು ಒಂದು ಸೆಪ್ರೇಟ್ ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನ ನೀವು ನೋಡ್ಬೋದು. ಆ ವಿಡಿಯೋದಿಂದ ಖಂಡಿತ ನಿಮಗೆ ಸಹಾಯ ಆಗುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರಿಬೇಡಿ, ಮತ್ತು ನಿಮ್ಮ ಅನಿಸಿಕೆ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ, ಅದನ್ನು ನಾನು ಕೂಡ ಓದ್ತೀನಿ ಮತ್ತು ಬೇರೆಯವ್ರು ಕೂಡ ಓದ್ತಾರೆ. ಮತ್ತು ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ತಪ್ಪದೆ ಆನ್ ಮಾಡ್ಕೊಳ್ಳಿ, ಅದರಿಂದ ನಿಮಗೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.